ತುಂಬ ಹೆಲ್ಪ್ ಆಯಿತು. ಇವಾಗ ಆ್ಯಸ್ ಎ ಡ್ಯಾನ್ಸರ್ ಆನೇ ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗಲೂ ವೈಲ್ ಪ್ರಾಕ್ಟಿಸಿಂಗ್ ಆಲ್ಸೋ ವಿತ್ ಎಕ್ಸ್ಪ್ರೆಷನ್ಸ್ ಆ ಎನರ್ಜಿ 100% ಕೊಟ್ಟು ಮಾಡ್ತಿದ್ದೆ. ಈ ಗಿಣಿರಾಮ ಸೀರಿಯಲ್ಸ್ ಅಂತೇನಲ್ಲಿ ಇದೇ ಆಗಿದ್ದು ಏನಂದರೆ, ನಾನು ಆರ್ಟಿಸ್ಟ್ಗಳಿಗೆ ಹೇಳ್ಕೊಡ್ತಿದ್ದೆ, ಅವರು ಓಕೆ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಅಲ್ಲಿಂದಲೇ ನನ್ನ ಪ್ರೊಫೈಲ್ ತೊಗೊಂಡ್ರು. ಅದಾದಮೇಲೆ ನನ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಗಿಣಿರಾಮ ಸೀರಿಯಲ್ಸ್ ಅಂತೇನಲ್ಲಿ ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡ್ತಿದ್ರು ಸ್ಕ್ರೀನಲ್ಲಿ. ಓಕೆ ಇವಳ್ದು ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ದಾಳೆ, ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತಾಳೆ ಅಂದರೆ ಮಾಡ್ತಾಳೆ ಅಂತ ಹೇಳಿ ಅದು ತುಂಬ ಹೆಲ್ಪ್ ಆಯಿತು ನನಗೆ. ಓಕೆ, ಸೊ ನೀವು ಡ್ಯಾನ್ಸ್ ಮಾಡ್ತಿದ್ದಿದ್ದು ಅಪ್ಪ ಅಮ್ಮಂಗೆ ಇಷ್ಟ ಇರಲಿಲ್ಲ ಅಂತ ನೀವು ಹೇಳ್ಕೊಂಡಿದ್ದೀರಿ. ಸೊ ಆಗ ಇಷ್ಟ ಇರಲಿಲ್ಲ, ಬಟ್ ಈಗಂತೂ ಟಿ ವಿಲಿ ಎಲ್ಲರೂ ನೋಡಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಈಗ ಅಪ್ಪ ಅಮ್ಮ ಏನು ಹೇಳ್ತಾರೆ? ಈಗಂತೂ ಲೈಕ್ ಫುಲ್ ಟರ್ನ್ ಆಗ್ಬೇಕು ಅಂದರೆ ಉಲ್ಟಾ. ಹಾಂ, ಅವಾಗ ಡ್ಯಾನ್ಸ್ಗೆ ಅಂದರೆ ಫುಲ್ ಹೇಟ್ ಮಾಡಿ ಬೇಡ ಮಾಡಬೇಡ ನೀನು ಕೆಲಸ ಮಾಡು ಏನಾದರೂ ಅಂತ ಹೇಳ್ತಿದ್ರು. ಬಟ್ ಈಗ ಆ್ಯಕ್ಟಿಂಗ್ ಅಂತ ಬಂದಮೇಲೆ ನೋಡ್ತಾರೆ ಅಲ್ಲ, ಹೊರಗಡೆ ಜನ ಒಂದು ಮರ್ಯಾದೆ ಕೊಡೋದಾಗಿರಲಿ, ಆರಾಧನಾ ಅಂತ ಬಂದು ಮಾತಾಡ್ಸೋದಾಗಿರಲಿ, ಇವನ್ ನಾನು ಇಲ್ಲಿದ್ರೂ ಮನೆ ಹತ್ರ ಹುಡ್ಕೊಂಡು ಹೋಗಿ ಮಾತಾಡಿಸೋ ಇದ್ದಾರೆ ತುಂಬ ಜನ ಈಗ್ಲೂ. ಬಟ್ ನಾನು ಇಲ್ಲಿರ್ತೀನಿ, ಅದೆಲ್ಲ ಅವ್ರಿಗೆ ಹೊರಗಡೆ ಎಲ್ಲ ನಿಮ್ಮ ಮಗಳು ನಿಮ್ಮ ಮಗಳು ಅಂತ ಎಲ್ಲ ಏನೋ ಒಂಥರ ಖುಷಿ. ಬಟ್ ಈಗೇನು ಹೇಳಲ್ಲ, ಅವ್ರಿಗೆ ಖುಷಿ ಇದೆ. ಸೊ ಡ್ಯಾನ್ಸ್ ಅಂತ ಬಂದ ತಕ್ಷಣ ನೀವು ಕಾಲೇಜಲ್ಲೇ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿದ್ರಿ, ನೀವು ಹೇಳ್ಕೊಂಡಿದ್ರಿ ಕೂಡ ದಟ್ ಆಗ್ಲೇನೆ ನೀವು ನಿಮ್ಮ ಖರ್ಚು ವೆಚ್ಚಗಳನ್ನ ನೀವೇ ನೋಡ್ಕೋತಾ ಇದ್ರಿ ಅಂತ. ಹೌದು. ಈ ರೀತಿ ಇಂಡಿಪೆಂಡೆಂಟ್ ಆಗಿ ಬೆಳೆಯೋದ್ರ ಲಾಭ ನಷ್ಟಗಳು ಏನು ಅಂತ ಹೇಳ್ತೀರಾ? ಆ್ಯಸ್ ಎ ವುಮನ್, ಆ್ಯಸ್ ಎ ಹುಡುಗಿ ಚಿಕ್ಕದಿಂದನೇ ಸುಮಾರು ಸವಾಲುಗಳನ್ನ ನೋಡ್ತೀವಿ. ಯಾಕಂದರೆ ಹುಡುಗಿ ಅಂದ್ರೇ ಒಂದೇ ಸಪ್ರೇಟ್ ಅಂತ ಎತ್ತಿಟ್ಬಿಟ್ಟಿರ್ತಾರೆ. ಅವಳೇನೋ ಈಗ ಓಪನ್ ಆಗಿ ಹೇಳಬೇಕು ಅಂತಂದರೆ ಅವಳು ಹೆಂಡತನ ಆ ವಯಸ್ಸಿಗೆ ಬಂದ ತಕ್ಷಣನೇ ನಿನ್ನ ಕೈಲಿ ಏನೂ ಆಗಲ್ಲ, ನಿನ್ನ ಮನೇಲಿ ಇರಬೇಕು ಅನ್ನೋದೆಲ್ಲ ತುಂಬ ಮಾತುಗಳು ಬರುತ್ತೆ. ಅಂಥ ಟೈಮಲ್ಲಿ ನನಗೂ ಅದು ಸುಮಾರು ಬಂತು. ಬಟ್ ಆದರೂ ನನಗೆ ಅದು ವಿಧಿ ಇಲ್ಲ. ನನಗೆ ಅಪ್ಪ ಅಮ್ಮ ಊರಲ್ಲಿ ಇದ್ರು, ನನ್ನ ಅಕ್ಕ ಮನೇಲಿದ್ದೆ. ನಂದು 10th ಆಗಿ ಪಿ ಯು ಆಗೋವರೆಗೂ ಅಪ್ಪ ಅಮ್ಮ ಇಲ್ಲೇ ಇದ್ದರು ನನ್ನ ಜೊತೆ. ಅದಾದಮೇಲೆ ಊರಿಗೆ ಹೋದರು. ಅದಾದಮೇಲೆ ಅಕ್ಕ ಮನೇಲಿ ಇದ್ದಿದ್ದ ಕಾರಣ ನಂದು A to Z ನನ್ನ ಖರ್ಚುಗಳಾಗಿರಲಿ, ಕಾಲೇಜ್ಗಾಗಿ ಆಗಿರಲಿ, ನಂದು ಔಟ್ಫಿಟ್ಸ್, ನಂದು ಬುಕ್ಸು, ನಂದು ಅದು ಇದು ಎಲ್ಲ ಎಕ್ಸ್ಟ್ರಾ ಎಲ್ಲ ಖರ್ಚುಗಳನ್ನೂ ನಾನು ನೋಡ್ಕೋಬೇಕಾಗಿತ್ತು. ನಾನೀಗ ಬೇರೆಯವ್ರ ಮನೇಲಿ ಇದ್ದೀನಿ, ಬೇರೆಯವ್ರ ಮನೇಲಿ ಹೇಗೆ ಕೇಳೋಕ್ಕಾಗುತ್ತೆ? ನನಗೆ ಅದು ಕೊಡಿ ಇದು ಕೊಡಿ, ನಮ್ಮ ಅಪ್ಪ ಅಮ್ಮ ಇದ್ದಾಗ ಏನೋ ಫೈಟ್ ಮಾಡಿ ಇಸ್ಕೋತಿದ್ದೆ. ಹಾಗಾಗಿ ಅಲ್ಲಿಂದನೇ ಪಿ ಯು ಮುಗಿದ ತಕ್ಷಣವೇ ಡ್ಯಾನ್ಸ್ ಶೋಸ್ ಮಾಡೋದು ಸ್ಟಾರ್ಟ್ ಮಾಡಿದಾಗಿಂದ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹೆಂಗೆ ಅಂದರೆ ಲಾಭ ಇತ್ತು, ಪ್ರಾಫಿಟ್ ಇತ್ತು. ಬಟ್ ಅಷ್ಟು ನನ್ನ ಕಾಲೇಜ್ ಫೀಸ್ಗಳು ಅದೆಲ್ಲ ಲೈಕ್ ಆಲ್ಮೋಸ್ಟ್ 90% ಅದಕ್ಕೆ ಹೋಗ್ತಿತ್ತು. ನಮ್ಮ ಅಕ್ಕನ ಮನೆ ನೋಡ್ಕೋಬೇಕಿತ್ತು, ಊರಲ್ಲೂ ನಮ್ಮ ಅಮ್ಮ ಕೆಲ್ದಾಗ ನಮ್ಮ ಅಮ್ಮ ದುಡ್ಡು ಕೊಡಬೇಕಾಗಿತ್ತು. ಒಂಥರ ರೋಲರ್ ಕೋಸ್ಟರ್ ರೈಡ್. ಓಕೆ, ಸೊ ಈಗ ನಿಮ್ಮ ಜರ್ನಿನ ನೋಡ್ತಾ ಇದ್ರೆ ಈಗ ನೀವು ಡ್ಯಾನ್ಸರ್ ಆಗಿದ್ದುಕೊಂಡು ಸೀರಿಯಲಿಗೆ ಬಂದಿದ್ದು ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ ನಿಮ್ಮ ಜರ್ನಿ.